ನಮ್ಮ ಇಬ್ರ ಮದುವೆ ಫಿಕ್ಸ್ ಮಾಡಿಸಿದವರು ಅವ್ರ ಮನೆಗೆ ಹೋಗ್ತಾ ಇದೀವಿ. ಮಕ್ಕಳಿಬ್ರು ಆಟ ಆಡಿದ್ದೆ ಆಟ ಆಡಿದ್ದು. ಕರೆಂಟ್ ಇಲ್ಲ, ನಮ್ಮ ಮನೆಯವರಿಗೆ ಬಾವಿಯಿಂದ ನೀರು ಎತ್ತದಕ್ಕೆ ಕಳಿಸಬೇಕು. ಕಾಡಲ್ಲಿ ನಮ್ಮ ಹಳ್ಳಿ ಅಡ್ರೆಸ್ ಇಲ್ಲ. ವಾಪಸ್ ನಂಗೆ ಹೋಗ್ಬೇಕು. हेलो स्नेहितरे वेलकम बैक टू न्यू व्लॉग इवत्तु नावु नम्म चिक्कम्मन मने होग्ता इदीवि नमगे मद्वे नेंटस्तिके माडिसिदवरु अंद्रे नम्म इब्र मद्वे फिक्स माडिसिदवरु अवर मने होग्ता इदीवि ननगे चिक्कम्म आगबेकु नमगे नम्म ऊरवरे वर्ष आयतल्ल अवर मनेगे होग्दे हां आगो ओंद सारि होगि प्रति सारि चिक्कदाग्लू बन्नि 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 बेजार माड्कोळ्तिद्रु नम्म मनेगे मात्र बरोदिल्ल निम्म बेजार माड्तिद्रु ಎಲ್ಲೂ ಬರುವುದಿಲ್ಲ ನಮ್ಮ ಮನೆ ಬರುವುದಿಲ್ಲ ಇವಾಗ ನಾನು ವಿದ್ಯಾ ಅಲ್ಲ ನಮ್ಮ ಮನೆಗೆ ಬರುವುದಿಲ್ಲ ಇವಾಗ ನಾವು ಇಬ್ರೆಲ್ಲ ಎಷ್ಟು ಜನ ಹೋಗ್ತಿದೀವಿ ನಾನು ಅಕ್ಕ ಅಕ್ಕನ ಮಕ್ಕಳು ನೀವು ಟೋಟಲ್ 5 ಜನ ತನ್ವಿಗೆ ತೇಜಸ್ಗೆ ಬಿಟ್ಟು ಹೋಗ್ತಿರು ತನ್ವಿಗೆ ಗೊತ್ತಿಲ್ಲ ನಾನು ಹೋಗ್ತಿರೋದು ಇಲ್ಲ ಅಂದ್ರೆ ತನ್ವಿಗೆ ಎತ್ತಿಕೊಂಡು ಹೋಗಬೇಕು ಟೋಟಲ್ ದಾಟಿ ದಾಟಿ ಹೋಗಬೇಕು ಕಾರನ್ನ ಇಲ್ಲೇ ಪಾರ್ಕ್ ಮಾಡಿದೀವಿ ಅಣ್ಣನ ಕಾರ್ ಪಾಸ್ ಆಗ್ತದಾ ಪಾಸ್ ಆಗ್ತದಲ್ಲ ಇಲ್ಲಿಂದ ಜಾಗದ ಆ ವಿಡಿಯೋ ವಾಯ್ಸ್ ಓವರ್ ಕೊಡು ಹೌದು ಆಮೇಲೆ ಕೊಟ್ರೆ ಆಯ್ತು ಸೇವ್ ಆಗಿದೆ ಕಾರ್ ಮೇಲೆ ಹಾ ನಾನು ಮತ್ತೆ ನಮ್ಮ ಮನೆಯವರು ಇಲ್ಲೇ ವೇಟ್ ಮಾಡ್ತಾ ಇದ್ವಿ ಅಕ್ಕ ಮತ್ತೆ ಅಕ್ಕನ ಮಕ್ಕಳು ಇಬ್ರು ಇವಾಗ ಬರ್ತಾ ಇದ್ದಾರೆ ತೇಜಸ್ಗೆ ತನ್ವಿಗೆ ಕಣ್ತಪ್ಸಿ ಹೋಗ್ತಾ ಇದೀವಿ ಎಲ್ಲರನ್ನೂ ಕರ್ಕೊಂಡು ಹೋದ್ರೆ ಗಲಾಟೆ ಮಾಡ್ತಾರೆ ತನ್ವಿ ತುಂಬಾ ಚಿಕ್ಕವಳು ಎತ್ತಿಕೊಂಡು ಹೋಗಬೇಕು ತನ್ವಿಗೆ ಹೀಗೆ ಕಾಡು ದಾರಿನಲ್ಲೇ ನಡ್ಕೊಂಡು ಹೋಗಬೇಕು ಸ್ವಲ್ಪ ಈ ತೋಟ ಎಲ್ಲ ದಾಟ್ಕೊಂಡು ಹೋಗಬೇಕು ಒಂದು 5 ರಿಂದ 10 ನಿಮಿಷ ಆಗಬಹುದು ಹಾಗಾಗಿ ತೇಜಸ್ನ ತನ್ವಿನ ಬಿಟ್ಬಿಟ್ ಹೋಗ್ತಾ ಇದೀವಿ ಅಮ್ಮನ ಮನೆ ಆಜುಬಾಜು ಮನೆಗಳಿದೆ ಆದ್ರೆ ಸ್ವಲ್ಪ ದೂರ ದೂರ ಇದೆ ತುಂಬಾ ಜೋರಾಗಿ ಕರ್ದ್ರಲ್ಲ ಕೇಳಿಸುತ್ತೆ ಇಲ್ಲೇ ಒಂದ್ ಮನೆ ಇದೆ ತುಂಬಾ ವರ್ಷಗಳೇ ಆಗಿತ್ತು ನಾನಂತೂ ಹೋಗ್ದೇನೆ ಒಂದು 2-3 ವರ್ಷ ಆಗಿತ್ತು ಇವರ ಮನೆಗೆ ಯಾವಾಗಲೂ ಬಂದಾಗೆಲ್ಲ ಹೇಳ್ತಾ ಇದ್ರು ಅಂದ್ರೆ ಎಲ್ಲಾದರೂ ರೋಡ್ ಅಲ್ಲಿ ಸಿಕ್ಕಿದಾಗೆಲ್ಲಾನು ನಮ್ಮ ಮನೆಗೆ ಬರೋದೇ ಇಲ್ಲ ನೀವು ಬರೋದೇ ಇಲ್ಲ ಅಂತ ಹಾಗಾಗಿ ಇವತ್ತು ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಸಂಜೆ ನಂತರ ಹೊರಟಿರೋದು ನನಗಂತೂ ನಡೆದು ನಡೆದು ಸುಸ್ತೇ ಆಗೋಯ್ತು ಇವಾಗೆಲ್ಲ ನಡೆಯೋ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಒಬ್ಬರು ಮನೆಯಲ್ಲಿ ಮಣ್ಣಿಂದು ಕೋಳಿ ಕೂಡ ಮಾಡಿದ್ರು ಮಣ್ಣಿಂದ ಮಾಡಿರೋದು ನೋಡೋದಕ್ಕೆ ತುಂಬಾ ಚಂದ ಕಾಣಿಸ್ತಾ ಇತ್ತು ಅವರ ಮನೆಯಲ್ಲಿ ಯಾರು ಇರಲಿಲ್ಲ ಹಾಗಾಗಿ ಮತ್ತೆ ಹತ್ರಕ್ಕೆಲ್ಲ ಹೋಗ್ಬಿಟ್ಟು ವಿಡಿಯೋ ಮಾಡಲಿಲ್ಲ ನಾವು ತೋಟ ಎಲ್ಲ ಇಳ್ಕೊಂಡು ಇಳ್ಕೊಂಡು ಹೋಗ್ಬೇಕು ಇದೆಲ್ಲ ಬೇರೆಯವ್ರ ಮನೆ ತೋಟ ಎಲ್ಲರೂ ಪರಿಚಯದವರೇನೆ ಅಂದ್ರೆ ತುಂಬಾ ಪರಿಚಯದವರೇನೆ ಕೆಲವೊಂದು ಮನೆಗಳಲ್ಲಿ ಇವತ್ತು ಯಾರು ಇರಲಿಲ್ಲ ಮದುವೆಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ರು ಮಳೆಗಾಲದಲ್ಲಿ ಈ ಹೊಳೆ ಎಲ್ಲ ದಾಟೋದಕ್ಕಾಗೋದಿಲ್ಲ ಇವಾಗ ಮೇ ಆದದ್ರಿಂದ ಇದರಲ್ಲಿ ಸ್ವಲ್ಪನೂ ನೀರಿಲ್ಲ ಮೇ ಎಂಡ್ ಅಲ್ವಾ ಇವಾಗ ಮಳೆಗಾಲದಲ್ಲಿ ಇನ್ನ ಒಂದು ರೋಡ್ ಇದೆ ಅಲ್ಲಿಂದ ಬರ್ತಾರೆ ಈ ಕಡೆ ಎಲ್ಲ ಹೇಗೆ ಅಂತಂದ್ರೆ ಅಂದ್ರೆ ಎಲ್ಲಾ ಕಡೆನೂ ಒಂದೊಂದು ದಾರಿ ಮಾಡ್ಕೊಂಡಿರ್ತಾರೆ ಈ ತರ ಅವ್ರ ಮನೆಯಲ್ಲಿ ಒಂದು ಬೆಕ್ಕಿತ್ತು ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಳ್ತಾ ಇದ್ರು ಇವರಿಗೆ ಪ್ರಾಣಿ ಪಕ್ಷಿ ಅಂತಂದ್ರೆಲ್ಲ ತುಂಬಾ ಪ್ರೀತಿ ಅದರಲ್ಲೂ ಬೆಕ್ಕಿನ ಕಂಡ್ರೆಲ್ಲ ತುಂಬಾ ಇಷ್ಟ ಇವರೇನೆ ನಾನು ಕಮಲಕ್ಕ ಅಂತ ಕರೀತೀನಿ ನಮ್ಮ ಮನೆಯವರು ಆಂಟಿ ಅಂತ ಕರೀತಾರೆ ಅವರಿಗೆ ಅಂದ್ರೆ ರಿಲೇಶನ್ ಆಗ್ತಾರೆ ನಮಗೆ ನಮ್ಮ ಊರಿನವರು ತುಂಬಾ ಹತ್ತಿರದವರು ಇವಾಗ ರಿಲೇಶನ್ ಕೂಡ ಹೌದು ಅನಿರುದ್ಧ ಮತ್ತೆ ಅನುಶ್ರೀ ಇಬ್ರು ಬಂದಿದ್ದೇನೆ ಜೋಕಾಲಿ ಹೊತ್ಕೊಂಡು ಆಟ ಆಡ್ತಾ ಇದ್ದಾರೆ ಬಂದಿದ್ದೆ ಅಕ್ಕ ಜೋಕಾಲಿ ಓಪನ್ ಮಾಡಿ ಕೊಟ್ರು ಕಟ್ಟಿಟ್ ಬಿಟ್ಟಿದ್ರು ಅವರು ಮೇಲ್ಗಡೆ ಸೀರೆ ಜೋಕಾಲಿ ಹಾಕಿದ್ದಾರೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಕ್ಕ ಹೇಳ್ತಾ ಇದ್ರು ನಾವು ವಿಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಖುಷಿ ಆಯ್ತು ನನ್ಗೆ ಇವರು ಕಾಕ ಅಂದ್ರೆ ನಮ್ಮ ಮನೆಯವರಿಗೆ ಕಾಕ ನಾನು ಅಣ್ಣ ಅಂತ ಕರಿತೀನಿ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಇವರಿಗೆ ಇಬ್ರು ಹೆಣ್ಮಕ್ಳು ಒಬ್ಳು ಬ್ಯಾಂಕ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ ಇನ್ನ ಒಬ್ಳು ಅಂಗನವಾಡಿನಲ್ಲಿ ದೇವ್ರ ಮನೆ ಫುಲ್ ಮನೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ತುಂಬಾ ಹೊತ್ತು ಇಲ್ಲಿ ಕುತ್ಕೊಂಡು ಮಾತಾಡಿದ್ವಿ ಟೀ ಎಲ್ಲ ಮಾಡಿಕೊಟ್ರು ನಾನು ಒಂದೆರಡು ವರ್ಷದ ಹಿಂದೆ ಒಮ್ಮೆ ಹೋಗಿದ್ದೆ ಅಕ್ಕ ಬರ್ದೇನೆ ಇಲ್ಲಿಗೆ ತುಂಬಾ ವರ್ಷಗಳೇ ಆಗಿತ್ತು ಯಾವಾಗ್ಲೂ ಸಿಕ್ಕದಾಗೆಲ್ಲ ಹೇಳ್ತಾ ಇದ್ರು ಅಂತ ಇವತ್ತು ಬಂದಿದೀವಿ
ಟೀ ಎಲ್ಲಾ ಮಾಡ್ಕೊಟ್ರು ನಮ್ಮನೆಯವರು ಬೆಕ್ಕಿಗೆ ಬಿಸ್ಕೆಟ್ ಹಾಕ್ತಾ ಇದಾರೆ ಅದಕ್ಕೆ ತುಂಬಾ ಇಷ್ಟ ಅಂತೆ ಬಿಸ್ಕೆಟ್ ಅಂತಂದ್ರೆಲ್ಲಾನು ಟೀ ಎಲ್ಲಾ ಕುಡಿದ್ಬಿಟ್ಟು ತುಂಬಾ ಹೊತ್ತು ಮಾತಾಡ್ತಾ ಕೂತಿದ್ವಿ ಹಾಗೇನೆ ಮದುವೆ ಆಲ್ಬಮ್ ಎಲ್ಲಾ ನೋಡಿದ್ವಿ ಮಕ್ಕಳಿಬ್ರು ಆಟ ಆಡಿದ್ದೆ ಆಟ ಆಡಿದ್ದು ಸುಮಾರು ಹೊತ್ತು ಜೋಕಾಲಿ ಮೇಲೆ ಕುತ್ಕೊಂಡಿದ್ರು ಹೋದಾಗಿಂದ ಜೋಕಾಲಿ ಮೇಲೆ ಕುತ್ಕೊಂಡಿದ್ರು ಇಬ್ರು ಮುಂಚೆ ಎಲ್ಲ ಇಲ್ಲಿ ಎಲ್ಲರ ಮನೆಯಲ್ಲೂ ಈ ತರ ಒಂದು ಲ್ಯಾಂಡ್ ಲೈನ್ ಇತ್ತು ಇವಾಗ ಎಲ್ಲರ ಮನೆಗೂ ಇಂಟರ್ನೆಟ್ ಹಾಕೊಂಡಿದ್ದಾರೆ ಸಾಮಾನ್ಯವಾಗಿ ಈ ಕಡೆ ಎಲ್ಲರ ಮನೆಗೂ ಇಂಟರ್ನೆಟ್ ಅನ್ನ ಹಾಕಿಸ್ಕೊಂಡಿದ್ದಾರೆ ಮಂತ್ಲಿ ಎಷ್ಟೋ ಪೇ ಮಾಡ್ಬೇಕು 500 ಚಿಲ್ಲರೇನು ಪೇ ಮಾಡ್ಬೇಕು ಅಕ್ಕ ನಮ್ಗೆ ಕುಂಕುಮ ಎಲ್ಲ ಕೊಟ್ರು ಹಾಗೆ ನಾನು ಅವರ ಆಶೀರ್ವಾದ ತಗೊಳ್ತಾ ಇದ್ದೀನಿ ನಮ್ಗೆ ಅಂದ್ರೆ ಮದ್ವೆ ಅಂದ್ರೆ ನಿಶ್ಚಯ ಮಾಡಿದ್ದು ನಿಶ್ಚಯ ಅಂದ್ರೆ ಈ ತರ ಹುಡುಗಿ ಇದೆ ಹುಡುಗ ಇದೆ ಅಂತ ಹೇಳ್ತಾರಲ್ವಾ ನಮ್ಮನೆಯವರು ಇವರಿಗೆ ರಿಲೇಶನ್ ಆಗ್ತಾರೆ ನಮ್ಗೆ ಊರಿನವರು ಯಾವತ್ತೂ ಕೂಡ ನಮ್ಗೆ ಒಂದು ಒಳ್ಳೇದನ್ನ ಬಯಸೋರು ಸ್ನೇಹಿತರೆ ಯಾವತ್ತೇ ನಾವು ಹೋದ್ರು ಕೂಡ ಎಲ್ಲೇ ಸಿಕ್ಕಿದ್ರು ಕೂಡ ಅಂದ್ರೆ ನಿಮ್ಗೊಂದು ಮಗು ಆಗ್ಬೇಕಿತ್ತು ಅಂದ್ರೆ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಒಂದು ಒಳ್ಳೆ ಮನಸ್ಸಿಂದ ಅಂದ್ರೆ ಒಳ್ಳೇದನ್ನ ಬಯಸೋರು ಸಿಗೋದು ತುಂಬಾನೇ ಕಡಿಮೆ ಅದ್ರಲ್ಲಿ ಇವರು ಅಂದ್ರೆ ಇವರು ಕೂಡ ಒಬ್ರು ಯಾವತ್ತೂ ಕೂಡ ನಮ್ಗೊಂದು ಒಳ್ಳೇದನ್ನ ಬಯಸುವಂತವ್ರು ನಮ್ ಜೊತೆನಲ್ಲೇ ಬಂದಿದ್ರು ಅರ್ಧ ದಾರಿವರೆಗೂನು ಯಾಕೆಂತಂದ್ರೆ ಇಲ್ಲಿ ಒಬ್ರ ಮನೆಯಲ್ಲಿ ಅಂದ್ರೆ ಮದ್ವೆಗೆಲ್ಲ ಹೋಗಿದ್ರು ಅವ್ರ ಅತ್ತೆ ಮಾವಂಗೆ ಬಿಟ್ಬಿಟ್ಟು ಹೋಗಿದ್ರಂತೆ ಅವರಿಗೆ ಹಾಲು ಕರೆಯೋದಕ್ಕೆ ಬರೋದಿಲ್ಲ ಹಾಲು ತೆಕ್ಕೊಡ್ಬೇಕು ಅಂತ ನಮ್ ಜೊತೆನಲ್ಲೇ ಬಂದಿದ್ರು ಹಾಗೆ ಮಾತಾಡ್ತಾ ಬಂದ್ವಿ ಕೂಡ ಅವರು ಇಲ್ಲೇ ಅವ್ರ ಮನೆಗೆ ಅಂದ್ರೆ ಕೊಟ್ಟಿಗೆಗೆ ಹೋದ್ರು ಹಾಲು ತೆಕ್ಕೊಡೋದಕ್ಕೆ ನಾವು ಸೀದಾ ಮನೆ ಕಡೆ ಬಂದ್ವಿ ತುಂಬಾ ಖುಷಿ ಅನ್ಸ್ತು ಹೋಗ್ಬಿಟ್ಟು ಯಾವಾಗ್ಲೂ ಹೇಳ್ತಾ ಇದ್ರು ಬರೋದಿಲ್ಲ ಅಂತ ನಾವು ಅಮ್ಮನ ಮನೆಗೆ ಬರೋದೇ ತುಂಬಾ ಅಪರೂಪ 6 ತಿಂಗಳಿಗೆ ಈ ತರ ಬರ್ತೀವಿ ಕೆಲವೊಮ್ಮೆ ಬಂದ್ ಹೋಗೋದಕ್ಕೆಲ್ಲ ಬರ್ತೀವಿ ಆ ಟೈಮ್ನಲ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ ಹಾಗೆ ಇಲ್ಲಿ ಒಬ್ರು ಅಮ್ಮ ಇದ್ರು ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ಬೇಗ ಬೇಗನೆ ಮನೆ ಕಡೆ ಹೋಗ್ತಾ ಇದೀವಿ ಯಾಕೆಂತಂದ್ರೆ ತೇಜಸ್ ತನ್ವಿಗೆ ಬಿಟ್ಬಿಟ್ಟು ಹೋಗಿದ್ವಿ ಅಲ್ವಾ ಅವರು ನಮ್ಮನ್ನ ಹುಡುಕ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಬಂದ್ವಿ ನನ್ಗಂತೂ ನಡ್ದು ಸುಸ್ತೆ ಆಯ್ತು ಕರೆಂಟ್ ಇಲ್ಲ ನಮ್ಮನೆಯವ್ರಿಗೆ ಬಾವಿಯಿಂದ ನೀರು ಎತ್ತೋದಕ್ಕೆ ಕಳಿಸ್ಬೇಕು ಮಾವನ ಮನೆಯಲ್ಲಿ ಫುಲ್ ಕೆಲಸ ಮಾಡೋದಿಲ್ಲ ಗೆಸ್ಟ್ ನಾನು ನಿಮ್ಮ ಅತ್ತಿ ನೋಡ್ರಿ ಚಸ್ಮಾ ಹಾಕೊಂಡ್ಬಿಡ್ತೀನಿ ನಮ್ಮ ಅತ್ತಿಗೆ ಕರೆಂಟ್ ಇಲ್ಲ ಅಂದ್ರೆ ಚಸ್ಮಾ ವಿಡಿಯೋನಲ್ಲೆಲ್ಲ ಹೇಳ್ತಾವ್ರೆ ನಮ್ಮ ಅತ್ತಿ ಚಸ್ಮಾ ಹಾಕೋ ಬರ್ತಾವ್ರೆ ನಮ್ಮ ಅತ್ತಿ ಕರೆಂಟ್ ಇಲ್ಲ ಅಂದ್ರೆ ಚಸ್ಮಾ ಹಾಕೊಂಡೆ ಓಡಾಡೋದು ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಕಾಡಿಗೆ ಬಂದಿದೀವಿ ಗಾಡಿನ ಸ್ವಲ್ಪ ಮನೆಯಿಂದ ಮೇಲ್ಗಡೆ ಇಟ್ಟಿದ್ರು ಅಂದ್ರೆ ಈ ಕಡೆ ಇಟ್ಟಿದ್ರು ಕಾಡಲ್ಲಿ ಕುತ್ಕೊಂಡು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಕಾಡಲ್ಲಿ ಕಾರಲ್ಲಿ ಕುತ್ಕೊಂಡು ಅಲ್ವಾ ರೀ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಮಕ್ಕಳದೆಲ್ಲ ತುಂಬಾ ಜೋರ್ ಗಲಾಟೆ ಇದೆ ಬೇಗನೆ ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಹೋಗೋಣ ಅಂತ ಯಾಕೆಂತಂದ್ರೆ ಈ ಮಂತಲ್ಲಿ ನಾನು ಸರಿಯಾಗಿ ವಿಡಿಯೋಸ್ ಅನ್ನ ಹಾಕ್ಲಿಲ್ಲ ಒಂದು 10 ಡೇಸ್ ಇವಾಗ್ಲಾದ್ರೂ ಅಮ್ಮನ ಮನೆ ವಿಡಿಯೋಸ್ ಅನ್ನ ಕಂಟಿನ್ಯೂ ಹಾಕೋಣ ಅಂತ ನೋಡೋಣ ಇವತ್ ವ್ಲಾಗ್ ಹೇಗ್ ಹೋಗಿದೆ ಎಷ್ಟು ವ್ಯೂಸ್ ಆಯ್ತು ಅಂತ ಇನ್ನ ಗೊತ್ತಾಗ್ಲಿಲ್ಲ ಯಾಕೆಂತಂದ್ರೆ ಬೆಳಿಗ್ಗೆ ಹೋದ ಕರೆಂಟ್ ಇನ್ನ ಬಂದಿಲ್ಲ ಕರೆಂಟ್ ಇದ್ರೆ ಮಾತ್ರ ಇಲ್ಲಿ ವೈಫೈ ಕನೆಕ್ಷನ್ ಹಾಕಿದ್ದಾರೆ ಹಾಗಾಗಿ ಅದು ಕರೆಂಟ್ ಇದ್ರೆ ಮಾತ್ರ ವರ್ಕ್ ಆಗತ್ತೆ ಇಲ್ಲ ಅಂತಂದ್ರೆ ಇಲ್ಲ ಯಾವ್ದೇ ಮೊಬೈಲಿಗೂ ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ವ್ಲಾಗ್ ಹೇಗೋಯ್ತು ಎಷ್ಟು ವ್ಯೂಸ್ ಆಯ್ತು ಅಂತ ಇದುವರೆಗೂ ಗೊತ್ತಾಗ್ಲಿಲ್ಲ ಬೆಳಿಗ್ಗೆ ಹೋಗಿದ ಕರೆಂಟ್ ಬಂದೇ ಇಲ್ಲ ಇವತ್ತು ಕಮೆಂಟ್ಸ್ ನೋಡೋದಕ್ಕಾಗೋದಿಲ್ಲ ಮೊದಲಿಗೆ ನಾನು ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಕೊಳ್ತೀನಿ ಯಾಕೆಂತಂದ್ರೆ ಹೇಳೋದಕ್ಕಾಗೋದಿಲ್ಲ ಮಕ್ಕಳೆಲ್ಲ ಬಂದ್ರು ಕೂಡ ಬಂದ್ರು ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಕೊಂಡು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಕಾರ್ ಎಲ್ಲ ಫುಲ್ ಧೂಳು ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಅಂತ ಬಂದೆ ಒಂದ್ ಸ್ವಲ್ಪ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದೆ ವಾಯ್ಸ್ ಹೇಗ್ ಬಂದಿದೆ ಅಂತ ನೋಡೋಣ ಅಂತಂದ್ರೆ ವಾಯ್ಸ್ ಕಟ್ ಆಗಿ ಬರ್ತಾ ಇದೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಲ್ಯಾಪ್ಟಾಪ್ ಅನ್ನ ಕಾಲ್ ಮೇಲೆ ಇಟ್ಕೊಂಡು ವಾಯ್ಸ್ ಓವರ್ ಕೊಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ ಇವಾಗ ಮನೆ ಕಡೆ ಹೋಗ್ಬಿಟ್ಟು ಅಲ್ಲೇ ರೂಮಲ್ಲೆಲ್ಲಾದ್ರೂ ಲಾಕ್ ಮಾಡ್ಕೊಂಡು ವಿಡಿಯೋಗೆ ವಾಯ್ಸ್ ಓವರ್ ಹಾಕೋದು ಅಂತ ಅಮ್ಮನ ಮನೆಗೆ ಬಂದ್ರೆ ಹರಸಾಹಸ ಪಡ್ಬೇಕು ವ್ಲಾಗ್ ಪಬ್ಲಿಷ್ ಮಾಡ್ಬೇಕಂತಂದ್ರೆ
ತುಂಬಾ ದಿನ ಗ್ಯಾಪ್ ಆಗಿದೆ ಮತ್ತೆ ಸುಮ್ಮನೆ ವ್ಲಾಗ್ ಹಾಕೋದನ್ನ ಗ್ಯಾಪ್ ಮಾಡಬಾರದು ಅಂತ ಬಂದಿದ್ದಾಗಿತ್ತು ಅಲ್ವರಿ ಸುಮಾರು ಒಂದು ಒಂದು ಸ್ವಲ್ಪ ವಿಡಿಯೋ ವಾಯ್ಸ್ ಓವರ್ ಕೊಟ್ಟಿದ್ದೆ ವಾಯ್ಸ್ ಅನ್ನ ಟೆಸ್ಟ್ ಮಾಡಿದ್ವಿ ವಾಯ್ಸ್ ಸರಿಯಾಗಿ ಬರಲಿಲ್ಲ ಐ ಕರೆಂಟ್ ಬಂತಾ ಹಾ ಕರೆಂಟ್ ಬಂತಂತೆ ನೋಡುವ ಕೆಳಗಡೆ ತೇಜಸ್ನ ಬೆಡ್ರೂಮ್ ಅಲ್ಲಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದಕ್ಕಾಗುತ್ತೆ ಈ ಹಾಕಿದ್ರಾ ಹಾಕಿದ್ರೆ ಸುಸ್ತಾಗೋಯ್ತು ಅಲ್ಲೆಲ್ಲ ಓಡಾಡಿ ಓಡಾಡಿ ನಡೆದು ನಡೆದು ಅಲ್ವಾರಿ ಅಮ್ಮ ಮಗಳು ಪಿಂಕ್ ಪಿಂಕ್ ಡ್ರೆಸ್ ಹಾಕೊಂಡರೆ ಇವರು ನಮ್ಮ ತಂಗಿ ಸೌಜನ್ಯ ನಮ್ಮ ಅಳಿ ಅಡ್ರೆಸ್ ಇಲ್ಲ ಹಾಯ್ ಮಾಡು ಮಗಳೇ ಹಾಯ್ 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 ಮಾಡು ಪ್ಲೇನ್ ಕಿಸ್ ಮಾಡು ಮಗ ಕೊಡು ಅಲ್ಲಿ ಪುತ್ಲಕಾಯಿ ಹೊಡಿತೆ ಪುತ್ಲಕಾಯಿ ನಾಳೆ ರೊಟ್ಟಿ ಮಾಡೋದಕ್ಕೆ ಅಂತ ರೆಸಿಪಿ ಶೇರ್ ಮಾಡುವ ಅಂತ ಅನ್ಕೊಂಡೆ ಆದ್ರೆ ಅಕ್ಕ ಇಲ್ಲಿ ಹರ್ಗಿ ಬಾಜಿಗೆ ಅಂತ ಕಟ್ ಮಾಡ್ತಾ ಇದ್ರು ಕಟ್ ಮಾಡ್ಬಿಟ್ಟು ಪಲ್ಯ ಮಾಡೋದಕ್ಕೆ ಇಟ್ಟಿದ್ದಾರೆ ಕೆಂಪ್ ಹರ್ಗೆ ಇದು ಅಣ್ಣ ಹೊರ್ಗಡೆಯಿಂದ ತಂದಿದ್ದು ಅಂದ್ರೆ ಅಣ್ಣ ಹೊರ್ಗಡೆ ಹೋಗಿದ್ರು ಬೆಳಿಗ್ಗೆನೆ ಈ ಕಡೆ ಅನ್ನ ಮಾಡೋದಕ್ಕೂ ಕೂಡ ಇಟ್ಟಿದ್ದಾರೆ ಅನ್ನಕ್ಕೆ ನೀರ್ ಇಟ್ಟಿದ್ದಾರೆ ಅಂದ್ರೆ ನೀರ್ ಕಾದಿದ್ಮೇಲೆ ಅಕ್ಕಿ ಹಾಕೋದಕ್ಕೆ ನಮ್ ಕಡೆ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಓಪನ್ ಪಾತ್ರೆನಲ್ಲೇ ಅಡ್ಗೆ ಮಾಡೋದು ಕುಕ್ಕರ್ ಎಲ್ಲ ಬಳಸೋದು ತುಂಬಾನೇ ಕಡಿಮೆ ಪಲ್ಯ ಕೂಡ ರೆಡಿ ಆಗ್ತಾ ಇತ್ತು ಉಪ್ಪು ಹಾಕ್ಬೇಕಿತ್ತು ಅಮ್ಮನ್ ಕರಿತಾ ಇದೆ ಸ್ವಲ್ಪ ಉಪ್ಪು ಹಾಕ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಅನ್ನಕ್ಕೆ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾ ಇದ್ದಾರೆ ನಾನು ಮತ್ತೆ ತನ್ವಿ ಇಲ್ಲೇ ಕುತ್ಕೊಂಡಿದ್ವಿ ಯಾಕೆಂತಂದ್ರೆ ಅದಕ್ಕೆ ಸಿಹಿ ಕುಂಬಳಕಾಯಿ ಬರುತ್ತೆ ಅಲ್ವಾ ನಾವು ಪುತ್ಲಕಾಯಿ ಅಂತ ಕರಿತೀವಿ ನೀವೇನ್ ಹೇಳ್ತೀರಿ ಗೊತ್ತಿಲ್ಲ ಮತ್ತೆ ಇದಕ್ಕೆ ಸಿಹಿ ಕುಂಬಳಕಾಯಿ ಅಂತಾನು ಕರೀತಾರಂತೆ ಇದ್ರದ್ದು ಅಂದ್ರೆ ಇಡ್ಲಿ ಮಾಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನ ತೊಳೆದಿದ್ದಾರೆ ಇದನ್ನ ತಂದಿದ್ದು ಅದಕ್ಕೆ ಅವ್ರ ಅಮ್ಮನ ಮನೆಯಿಂದ ಅಂತೆ ತುಂಬಾ ಚೆನ್ನಾಗಿರತ್ತೆ ಇದ್ರದ್ದು ಇಡ್ಲಿ ಆಗಿರ್ಬಹುದು ಅಥವಾ ಕಡಬು ಕೂಡ ಮಾಡ್ತಾರೆ ಇನ್ನ ಪಲ್ಯ ಕೂಡ ಮಾಡ್ತಾರೆ ತುಂಬಾ ಸ್ವೀಟ್ ಆಗಿರತ್ತೆ ಹಾಗೆ ಕೂಡ ಅಂದ್ರೆ ತಿನ್ಬಹುದು ಅಷ್ಟು ಚೆನ್ನಾಗಿರತ್ತೆ ಇದು ನನ್ ತುಂಬಾ ಇಷ್ಟ ಇದ್ರ ಬೀಜ ಎಲ್ಲ ತೆಗ್ದ್ಬಿಟ್ಟು ಅದಕ್ಕೆ ಒಂದು ಪ್ಲೇಟಿಗೆ ಹಾಕ್ತಾ ಇದಾರೆ ಅಂದ್ರೆ ಈ ಬೀಜನ ಎಲ್ಲಾದ್ರೂ ಹಾಕಿದ್ರೆ ಸಸಿ ಆಗತ್ತೆ ಮತ್ತೆ ಸಿಹಿ ಕುಂಬಳಕಾಯಿ ಮಾಡಬಹುದಲ್ವಾ ಪುತ್ಲಕಾಯಿ ಮಾಡಬಹುದಲ್ವಾ ಹಾಗಾಗಿ ನಾವಿದಕ್ಕೆ ಪುತ್ಲಕಾಯಿ ಅಂತ ಕರಿತೀವಿ ನೀವ್ ಏನ್ ಹೇಳ್ತೀರಿ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಅದಕ್ಕೆ ಇಲ್ಲಿ ಇಡ್ಲಿ ಮಾಡೋದಕ್ಕೆ ಅಂತ ಮೊದ್ಲಿಗೆ ಅಕ್ಕ ಕುಂಬಳಕಾಯಿ ಸಿಪ್ಪೆ ಎಲ್ಲ ಕಟ್ ಮಾಡ್ಬಿಟ್ಟು ಸಣ್ಣದಾಗಿ ಹೆಚ್ಕೊಟ್ಟಿದ್ರು ಅದಕ್ಕೆ ಇವಾಗ ಮಿಕ್ಸಿನಲ್ಲಿ ಇದನ್ನ ರುಬ್ತಾ ಇದ್ದಾರೆ ನೀರ್ ಹಾಕ್ದೇನೆ ಹಾಗೆ ರುಬ್ತಾ ಇದ್ದಾರೆ ಇದನ್ನ ಇದ್ರದ್ದು ಪಲ್ಯ ಮಾಡ್ತಾರೆ ಸಾರ್ ಮಾಡ್ತಾರೆ ಇಡ್ಲಿ ಮಾಡ್ತಾರೆ ತುಂಬಾ ವೆರೈಟೀಸ್ ಮಾಡ್ತಾರೆ ಈ ತರ ನುಣ್ಣಗೆ ಇವಾಗ ಕುಂಬಳಕಾಯನ್ನ ರುಬ್ಕೊಳ್ತಾ ಇದ್ದಾರೆ ಒಂದು ಅರ್ಧದಷ್ಟು ಹಾಕಿರೋದು ಇನ್ನ ಅರ್ಧ ಹಾಗೆ ಎತ್ತಿಟ್ಟಿದ್ದಾರೆ ಅಕ್ಕ ಇಲ್ಲಿ ಬೆಲ್ಲನ ಕಟ್ ಮಾಡ್ಕೊಳ್ತಾ ಇದ್ದಾರೆ ನಾನು ಅಕ್ಕಿಗೆ ಒಂದು ಪಾತ್ರೆ ತೊಳ್ಕೊಳ್ತಾ ಇದ್ದೆ ಮೊದ್ಲಿಗೆ ಎಲ್ಲಾನು ಕುಂಬಳಕಾಯಿನ ರುಬ್ಕೊಂಡ್ವಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಕುಂಬಳಕಾಯಿ ಎಲ್ಲ ರುಬ್ಬಿದ ನಂತರ ಅಕ್ಕಿನ ರುಬ್ತಾ ಇದ್ದಾರೆ ಅಕ್ಕಿ ಕೂಡ ರುಬ್ಬಿದ್ದಾಗಿದೆ ಇವಾಗ ತೆಂಗಿನಕಾಯಿ ಮತ್ತೆ ಬೆಲ್ಲ ರುಬ್ಕೊಂಡ್ರೆ ಆಯ್ತು ಮಿಕ್ಸಿನಲ್ಲಿ ಆದ್ರಿಂದ ಎಲ್ಲ ಸಪ್ರೇಟ್ ಆಗಿ ರುಬ್ಕೊಳ್ಬೇಕಾಗತ್ತೆ ಗ್ರೈಂಡರ್ ಹಾಕಿದ್ರೆ ಅಂದ್ರೆ ಒಂದಾಗಿದ ನಂತರ ಒಂದ್ ಹಾಕ್ಬಿಟ್ಟು ತೆಗಿಬಹುದು ಅಕ್ಕಿನ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು ತೀರಾ ನುಣ್ಣಗೆ ರುಬ್ಬಿದ್ರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ನನ್ನ ಅಕ್ಕ ಇಲ್ಲಿ ಕಾಮಿಡಿ ಮಾಡ್ತಾ ಇದ್ರು ತನ್ವಿ ಇಲ್ಲಿ ಮಕ್ಳಿಗೆಲ್ಲ ಕ್ಲಾಸ್ ತಗೊಂಡಿದ್ದಾಳೆ ಎಲ್ಲರಿಗೂ ತಲೆದಿಂಬ್ ತಗೊಂಡು ಹೊಡಿತಾ ಇದ್ಲು ಅದಕ್ಕೆ ಇಲ್ಲಿ ಮಿಕ್ಸಿ ಜಾರಿಗೆ ಇವಾಗ ಇಡ್ಲಿಗೆ ಹಾಕೋದಕ್ಕೆ ಅಂತ ಸ್ವಲ್ಪ ಮೆಣಸಿನಕಾಳು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಬಿ ಹಾಕ್ತಾ ಇದ್ದಾರೆ ಅದ್ರ ಜೊತೆನಲ್ಲೇ
ನಾನಿಲ್ಲಿ ಕಟ್ ಮಾಡಿಟ್ಟಂತಹ ಕುಂಬಳಕಾಯನ್ನ ನಮ್ಮನೆಯವರಿಗೆ ತೋರಿಸ್ತಾ ಇದ್ದೆ. ಇದು ಹಸಿರು ಕಲರ್ ಇರುತ್ತಲ್ವಾ, ಆವಾಗಲೇ ಅಂದರೆ ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ಬೋದು. ಇದು ಅಂದರೆ ಫುಲ್ಲು ಬೆಳ್ತಿದೆ. ಇದು ಮೊದಲಿಗೆ ಸಿಹಿ ಕುಂಬಳಕಾಯನ್ನ ರುಬ್ಕೊಂಡ್ವಿ, ಆಮೇಲೆ ಅಕ್ಕಿ ಹಾಕಿಬಿಟ್ಟು ರುಬ್ಕೊಂಡ್ವಿ, ನಂತರ ತೆಂಗಿನಕಾಯಿ ರುಬ್ಬಿಟ್ಟು ಹಾಕಿದ್ದಾರೆ ತರಿತರಿಯಾಗಿ. ಅಮ್ಮ ಇಲ್ಲಿ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕಿದ್ದಾರೆ. ಅದಕ್ಕೆ ಇವಾಗ ಕೊನೆಯದಾಗಿ ಸ್ವಲ್ಪ ಬೆಲ್ಲನ ಮಿಕ್ಸಿ ಮಾಡಿಬಿಟ್ಟು ಇದ್ರ ಜೊತೆನಲ್ಲೇ ಸೇರಿಸ್ತಾ ಇದ್ದಾರೆ. ಹಾಗೆಯೇ ಮೆಣಸಿನಕಾಳು, ಜೀರಿಗೆ ತುಂಬ ಚೆನ್ನಾಗಾಗತ್ತೆ. ನಾನು ತಿಂದಿದ್ದು ಫಸ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತೂ ಕೂಡ ನಾನು ಸಿಹಿ ಕುಂಬಳಕಾಯಿದು ಇಡ್ಲಿ ಎಲ್ಲ ತಿಂದಿದ್ದು ನನಗಿನ್ನ ನೆನಪಿಲ್ಲ. ಯಾವತ್ತೋ ಚಿಕ್ಕವಳಿರುವಾಗ ತಿಂದಿರಬಹುದು, ಇವಾಗೆಲ್ಲ ತಿಂದಿದ್ದು ನೆನಪಿಲ್ಲ ನನಗೆ. ಹಾಗೆ ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೆ ನಾನು ಒಂದು ಹುಟ್ಟಿಯಿಂದ. ಇದನ್ನ ಅಂದ್ರೆ ಹಿಟ್ಟನ್ನ ರೆಡಿ ಮಾಡಿಬಿಟ್ಟು ಬಿಡೋ ಹಾಗಿಲ್ಲ, ಅಂದ್ರೆ ಒಂದು ಅರ್ಧ ಗಂಟೆ ಎಲ್ಲ ಬಿಡಬಹುದು. ಅಂದ್ರೆ ರಾತ್ರಿ ರುಬ್ಬಿಟ್ಬಿಟ್ಟು ಬೆಳಿಗ್ಗೆ ಹಾಕೋ ಹಾಗಿಲ್ಲ, ಹುಳಿ ಬರುತ್ತೆ. ಅವಾಗಿಂದ ಆವಾಗ್ಲೇ ಮಾಡ್ಬೇಕು. ನೀವೇನಾದ್ರೂ ಬೆಳಿಗ್ಗೆ ರುಬ್ಬಿಟ್ಟು ಬೆಳಿಗ್ಗೆ ಮಾಡ್ತೀನಿ ಅಂತಂದ್ರು ಪರವಾಗಿಲ್ಲ, ಇಲ್ಲಾಂತಂದ್ರೆ ರಾತ್ರಿನೇ ರೆಡಿ ಮಾಡಿಬಿಟ್ಟು ಬೇಯಿಸಿಡ್ತೀನಿ ಅಂತಂದ್ರು ಪರವಾಗಿಲ್ಲ. ಈ ತರ ನಾವು ತುಂಬಾ ಜನ ಇರೋದ್ರಿಂದ ರಾತ್ರಿನೇ ಇದನ್ನ ರೆಡಿ ಮಾಡಿ ಇಡ್ತಾ ಇದೀವಿ. ಬೆಳಿಗ್ಗೆ ಹೊತ್ತು ಬಿಸಿ ಮಾಡಿ ತಿಂದ್ರೆ ಆಯ್ತು ಅಂತ. ಬೆಳಿಗ್ಗೆ ಹೊತ್ತೇನಾದ್ರೂ ಈ ಇಡ್ಲಿನ ಮಾಡ್ತೀವಿ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಸಮಯ ಬೇಕು. ಏನಿಲ್ಲ ಅಂತಂದ್ರು ಒನ್ ಅವರ್ ಬೇಕೇ ಬೇಕು ಎಲ್ಲಾನು ರುಬ್ಬಿ ರೆಡಿ ಮಾಡೋದಕ್ಕೆ. ಬೇಯೋದಕ್ಕೂ ತುಂಬಾ ಟೈಮ್ ಹಿಡಿಯತ್ತೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದ್ರಿಂದ. ನಾನು ಅದಕ್ಕೆ ಇಡ್ಲಿ ಲೋಟಕ್ಕೆಲ್ಲ ಎಣ್ಣೆ ಎಲ್ಲ ಸವ್ರಿಕೊಟ್ಟೆ. ಅದಕ್ಕೆ ಎಲ್ಲ ಇಡ್ಲಿ ಲೋಟಕ್ಕೆಲ್ಲ ಹಾಕ್ಬಿಟ್ಟು ಇವಾಗ ಬೇಯೋದಕ್ಕೆ ಇಟ್ಟಿದ್ದಾರೆ. ಇಡ್ಲಿ ಬೆಂದಿದ ನಂತರ ನಾನು ತೋರಿಸ್ತೀನಿ ಹೇಗಾಯ್ತು ಅಂತ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನ ಸ್ವಲ್ಪ ಮಿಕ್ಕಿತ್ತು. ಇದನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಎತ್ತಿರ್ತಾ ಇದ್ದೀವಿ, ನಾಳೆ ಮಾಡಬಹುದಲ್ವಾ ಅನ್ನೋಗೋಸ್ಕರ. ಅಷ್ಟರಲ್ಲಾಗ್ಲೇ ರಾತ್ರಿ ಆಗ್ಬಿಟ್ಟಿತ್ತು. ರಾತ್ರಿ ಊಟಕ್ಕೆ ಬಡಿಸಿದ್ದಾರೆ, ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಮಕ್ಕಳು ಒಂದ್ ಕಡೆ, ನಾವು ಒಂದ್ ಕಡೆ. ಅಮ್ಮ ಇಲ್ಲಿ ತುಪ್ಪ ಕಾಯಿಸ್ತಾ ಇದ್ದಾರೆ. ಅಮ್ಮ ನಾನು ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ, ಮೊದ್ಲಿಗೆ ತುಪ್ಪ ಕಾಯಿಸ್ಕೊಳ್ತೀನಿ ಅಂತ ತುಪ್ಪ ಕಾಯಿಸೋದಕ್ಕೆ ಇಟ್ಟಿದ್ರು. ನಾನು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಕಾಮೆಂಟ್ಸ್ಗೆ ರಿಪ್ಲೈ ಹಾಕ್ತಾ ಇದ್ದೆ. ಊಟ ಮುಗಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಬಂದು, ಮಕ್ಕಳು ಟಿ ವಿ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಮಕ್ಕಳಿಗೆ ಟಿ ವಿ ಮೊಬೈಲ್ ಇದ್ರೆ ಇನ್ನೇನು ಬೇಡ. ನಮ್ಮ ಮನೆಯವರು ಫ್ಯಾನ್ ರಿಪೇರಿ ಮಾಡೋಣ ಅಂತ ಮೇಲ್ಗಡೆ ಹತ್ತಿರೋದು, ಇದ್ರದ್ದೇನೋ ಕೆಪಾಸಿಟರ್ ಹೋಗಿತ್ತೇನೋ ಹೇಳ್ತಾ ಇದ್ರು. ಆದ್ರೆ ಕೊನೆಗೂ ರೆಡಿ ಆಗ್ಲೇ ಇಲ್ಲ, ಇನ್ನ ಏನೋ ಹೋಗಿದೆ ಅಂತ ಹೇಳ್ತಾ ಇದ್ರು. ಆ ಸೀಲಿಂಗ್ ಫ್ಯಾನ್ ಹಾಳಾಗಿರೋದ್ರಿಂದ ಟೇಬಲ್ ಫ್ಯಾನ್ ಹಾಕಿರೋದು. ತನ್ವಿಗೆ ಮಾತ್ರ ನಿದ್ದೆ ಬರೋದಿಲ್ಲ, ಎಷ್ಟು ರಾತ್ರಿ ಆದ್ರೂ ತನ್ವಿ ಮಲಗೋದಕ್ಕೆ ಹೋಗೋದಿಲ್ಲ, ಕುಣಿತಾ ಇದ್ದಾಳೆ ನೋಡಿ ಡಾನ್ಸ್ ನೋಡಿ ತನ್ವಿದು. ಎಲ್ಲರೂ ಸೇರಿದಾರಲ್ವಾ, ಅವಳಿಗೂ ಏನೋ ಒಂಥರ ಖುಷಿ. ಅದಕ್ಕೆ ಆವಾಗ್ಲೇ ಇಡ್ಲಿ ಎಲ್ಲ ಬೇಯಿಸೋದಕ್ಕೆ ಇಟ್ಟಿದ್ರಲ್ವಾ, ಇಡ್ಲಿ ಎಲ್ಲ ಬೆಂದಿದೆ. ಟೇಸ್ಟ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಸಿಹಿ ಕುಂಬಳಕಾಯಿ ರೆಸಿಪಿನ ಶೇರ್ ಮಾಡಿದ್ದೀನಿ ಇಡ್ಲಿ ಮಾಡುವಂತದ್ದು. ನಿಮ್ಗೇನಾದ್ರೂ ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.